ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬೆದವಟ್ಟಿ ಗ್ರಾಮದಲ್ಲಿ ರೈತ ದಿನಾಚರಣೆ ಅಂಗವಾಗಿ ಕಿಸಾನ ಗೋಷ್ಠಿ ಕಾರ್ಯಕ್ರಮ ಹಾಗೂ ಎನ್ಎಫ್ಎಸ್ಎಂ ಯೋಜನೆ ಅಡಿ ಬೆಳೆ ಕ್ಷೇತ್ರದ ಕಾರ್ಯಕ್ರಮ ಬೆದವಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳಾದ ಪ್ರಾಣೇಶ್ ಹಾದಿಮನಿ ಯಲ್ಪುರ್ಕ ಇವರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಎಲ್ಲಾ ರೈತರು ಬೆಳೆ ಸಮೀಕ್ಷೆಯನ್ನು ಮಾಡಿಸುವುದರಿಂದ ರೈತರಿಗೆ ಅನೇಕ ಲಾಭಗಳು ಇವೆ. ಬೆಳೆ ಸಮೀಕ್ಷೆ ಬೆಂಬಲ ಬೆಲೆ ಅಕಾಲಿಕ ಮಳೆಯಿಂದಾಗುವ ಹಾನಿಗಳನ್ನು ಸಮೀಕ್ಷೆ ಮಾಡಿಸುವುದರಿಂದ ರೈತರಿಗೆ ಪ್ರಯೋಜನಗಳು ಆಗುತ್ತವೆ. ಎಲ್ಲಾ ರೈತರು ತಮ್ಮ ತಮ್ಮ ಹೊಲಗಳಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳೆದಿದ್ದರು ಸಮೀಕ್ಷೆ ಮಾಡಿಸುವುದರ ಮುಖಾಂತರ ಸರ್ಕಾರಿ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಮತ್ತು ರೈತರು ಎಫ್ಐಡಿ ಮಾಡಿಸುವುದು ಅವಶ್ಯ. ಎಲ್ಲ ರೈತರು ಎಫ್ಐಡಿ ಮಾಡಿಸಿ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳಿ ಎಂದು ಮಾತನಾಡಿದರು. ಈಗ ನಾನು ಪ್ರಮುಖವಾಗಿ ನಿಮಗೆ ಹೇಳಿದೆ ಬೆಳೆ ಸಮೀಕ್ಷೆಯನ್ನು ಮಾಡಿಸ್ಬೇಕು ಅಂತೇಳಿ. ಬೆಳೆ ಸಮೀಕ್ಷೆ ಮಾಡಿಸೋದ್ರಿಂದ ಏನೇನು ಲಾಭಗಳಿದ್ದಾವೆ ಅಂತಲೂ ಸಹ ನಿಮಗೆ ಹೇಳಿದೆ. ಒಂದು ಬೆಳೆ ವಿಮೆ, ಬೆಳೆ ವಿಮೆಯಲ್ಲಿ ಆಗ್ತಕ್ಕಂಥ ಮಿಸ್ಮ್ಯಾಚ್ಗಳನ್ನು ನಾವು ತಡೆಗಟ್ಬೋದು. ಆಮೇಲೆ ಬೆಂಬಲ ಬೆಲೆಯಲ್ಲಿ, ಅಂದರೆ ನಾವು ಬೆಂಬಲ ಬೆಲೆಯಲ್ಲಿ ಬಿ ಪಿ ಎಫ್ ಫೋಟೋ ಯಾವುದಾಗಿರುತ್ತೆ ಅದನ್ನು ಮಾತ್ರ ಬೆಂಬಲ ಬೆಲೆಯಲ್ಲಿ ತೊಗೊಳೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಬೆಳೆ ಸಮೀಕ್ಷೆಯ ಮಾಹಿತಿ, ಬೆಂಬಲ ಬೆಲೆ, ಬೆಳೆ ವಿಮೆ, ಆಮೇಲೆ ಅಕಾಲಿಕವಾಗಿ ಸುರಿದಂಥ ಮಳೆ ಬರಗಾಲದಿಂದ ಬೆಳೆಹಾನಿ ಆದಂಥ ಸಂದರ್ಭದಲ್ಲಿ ಪರಿಹಾರ ಕೊಡೋಕ್ಕೆ, ಆಮೇಲೆ ನಿಮ್ಮೆಲ್ಲ ಪ್ರಾಣಿಗಳಲ್ಲಿ ಈ ಆ ಒಂದುಗಳನ್ನು ನಮೂದು ಮಾಡೋಕ್ಕೆ ಈ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಉಪಯೋಗ ಮಾಡಲಾಗುತ್ತೆ. ಹಾಗಾಗಿ ಕಡ್ಡಾಯವಾಗಿ ಎಲ್ಲ ರೈತ ಬಾಂಧವರು ತಮ್ಮ ಹೊಲದಲ್ಲಿ ಯಾವ ಬೆಳೆಗಳನ್ನು ಬೆಳೆದಿದ್ದೀವಿ ಅನ್ನೋದನ್ನು ಬೆಳೆ ಸಮೀಕ್ಷೆಯ ಆ್ಯಪ್ ಮುಖಾಂತರ ನೀವು ಅದನ್ನು ಮಾಹಿತಿಯನ್ನು ದಾಖಲಿಸಬೇಕು ಅನ್ನೋದು ನಮ್ಮ ಇಲಾಖೆಯ ವಿನಂತಿ. ಜೊತೆಗೆ ಈಗ ಈ ಕೆ ವೈ ಸಿ ಬಗ್ಗೆ ನಿಮ್ಗೆ ಹೇಳಿದೆ, ಪಿ ಎಂ ಕಿಸಾನ್ ಅಂದರೆ ನರೇಂದ್ರ ನಮ್ಮ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಪಿ ಎಂ ಕಿಸಾನ್ ಯೋಜನೆಯನ್ನು ಜಾರಿಗೊಳಿಸಿದರು. ಅದು ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬ ರೈತನಿಗೆ 6,000 ರೂಪಾಯಿ ಮತ್ತು ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ, ಅಂದರೆ ಒಟ್ಟು 10,000 ರೂಪಾಯಿ ಬರುತ್ತೆ. ಅದು ಈಗ 12 ಕಂತು ಇಲ್ಲಿವರೆಗೂ 12 ಕಂತು ಹಾಕಿದ್ದಾರೆ. ಈಗ 13ನೇ ಕಂತು ನಿಮ್ಗೆ ಬರಬೇಕಂದ್ರೆ ಈ ಕೆ ವೈ ಸಿನ ಕಡ್ಡಾಯಗೊಳಿಸಿದ್ದಾರೆ. ಅದನ್ನು ನೀವು ನಿಮ್ಮ ಆಧಾರ್ ಲಿಂಕಿಗೆ ಫೋನ್ ನಂಬರ್ ಲಿಂಕ್ ಆಗಿದ್ದರೆ, ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿದ್ದರೆ ನೀವು ಓ ಟಿ ಪಿ ಬೇಸ್ಡ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಗ್ರಾಮ ಸೆಂಟರ್ಗಳು, ಆಮೇಲೆ ಹಿರಿಯ ನಾಗರಿಕ ಸೇವಾ ಕೇಂದ್ರಗಳು, ಆಮೇಲೆ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ, ಅಲ್ಲೋಗಿ ನೀವು ಬಯೋಮೆಟ್ರಿಕ್ ಮುಖಾಂತರ ನೀವು ಈ ಕೆ ವೈ ಸಿಯನ್ನು ಮಾಡಿಸ್ಬೋದು. ಗ್ರಾಮದ ರೈತರು ಕೃಷಿ ಅಧಿಕಾರಿಗಳ ಬೆಂಬಲದಿಂದ ಇವರ ಮಾರ್ಗದರ್ಶನದಲ್ಲಿ ನಡೆದಾಗ ಮಾತ್ರ ಬೆಳೆಗಳು ಮತ್ತು ಬೆಳೆಗೆ ಆಗುವ ಪರಿಹಾರಗಳನ್ನು ಎಲ್ಲಾ ರೈತರು ಪಡೆದುಕೊಳ್ಳಬಹುದು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳು ಮಂಗಳೂರು ಚನ್ನಬಸನಗೌಡ, ತಾಂತ್ರಿಕ ಸಹಾಯಕರು ರವಿ, ಮಹೇಶ್ ಹಡ್ಪತ್, ಕುಬೇರಪ್ಪ ರೋಣ, ನಾಗರಾಜ್ ಹುಣಸಿಮರದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಬಿಜಾನ್ ಮುಜಾವರ್, ಬಸಮ್ಮ ಹರಿಜನ್, ಗ್ರಾಮ ಪಂಚಾಯಿತಿ ಸದಸ್ಯರು ಪಾಲಾಕ್ಷ ಗೌಡ, ಕೀರ್ತ್ ಗೌಡ್ರು, ವೀರಭದ್ರಪ್ಪ ಎಮ್ಮಿ, ಗವಿ ಆರ್, ಎಸ್ಕೆ ಮಂಗಳೂರು, ನಾಗಪ್ಪ ಹಳ್ಳಿಗೇರಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಇನ್ನೂ ಅನೇಕ ರೈತರು ಹಾಗೂ ಊರಿನ ಗುರು ಹಿರಿಯರು ಪಾಲ್ಗೊಂಡಿದ್ದರು. ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4, ಕುಕನೂರು. ರೈತರ ಹೆಸರಿನಲ್ಲಿ ಇದನ್ನು ಆಚರಣೆ ಮಾಡಿದೆ ಅಂತಂದು ಅವ್ರು ಹೇಳಿದ್ರಿಂದ 23ನೇ ತಾರೀಕು 7ನೇ ಅಮಾವಾಸ್ಯೆ ನಮ್ಮ ರೈತರ ಚಟುವಟಿಕೆಗಳು ಹೊಲ ಮತ್ತು ಭೂಮಿ ತಾಯಿಗೆ ಎಲ್ಲರೂ ಚರಗ ಚಲಕ್ಕೆ ಹೋಗ್ತೀವಿ ನಾವು ಉತ್ತರ ಕರ್ನಾಟಕದಲ್ಲಿ. ಅವತ್ತಿನ ದಿವಸ ನಾವು ಭೂಮಿಗೆ ಎಲ್ಲ ಅಡುಗೆ ಪದಾರ್ಥಗಳನ್ನು ಎಳ್ಳು ಹೋಳಿಗೆ, ಶೇಂಗಾದ ಹೋಳಿಗೆ, ಕರಿಗೆಡುಬು, ರೊಟ್ಟಿ, ಸಜ್ಜಿ ರೊಟ್ಟಿ, ಅನ್ನ, ಸಾರು ಎಲ್ಲ ಪದಾರ್ಥಗಳನ್ನು ನಾವು ಒಳ್ಳೆ ಹಬ್ಬದ ಊಟವನ್ನು, ಆ ಮದುವೆ ಊಟದಂಗಿರುತ್ತೆ, ಹಬ್ಬದ ಊಟವನ್ನು ತೊಗೊಂಡು ಭೂಮಿ ತಾಯಿಗೆ ನಾವು ಅದನ್ನು ಗೊತ್ತಿರ್ಬೋದು ಹುಲಿಗೋ ಚಲಮುರಿಗೋ ಅಂತಂದು ಹೊಲಕ್ಕೆಲ್ಲ ನೈವೇದ್ಯ ಅರ್ಪಣೆ ಮಾಡಿ ನೀರನ್ನು ಎಲ್ಲ ಪ್ರೋಕ್ಷಣೆ ಮಾಡಿ ಒಂದು ಗಿಡದ ಬನ್ನಿ ಗಿಡದ ಕೆಳಗ ನಾವು ಒಂದು 5 ಕಲ್ಲು ತೊಗೊಂಡು ದೇವರಂತ ಅದನ್ನು ಪೂಜೆ ಮಾಡಿ ನೈವೇದ್ಯನ ಭೂಮಿಗೆ ಅರ್ಪಿಸ್ತೀವಿ. ಇದರ ಹಿಂದೆ ವಿಜ್ಞಾನ ಇದೆ, ಗೊತ್ತೈತೆ ನಿಮಗೆ. ಈ ನೈವೇದ್ಯ ಕೊಟ್ಟಮೇಲೆ ಕೀಟಗಳು ಬರ್ತಾವೆ, ಪಕ್ಷಿಗಳು ಬರ್ತಾವೆ ಅದನ್ನು ತಿನ್ನಕ್ಕೆ, ಆಮೇಲೆ ಅದಾದಮೇಲೆ ಕೀಡಿಗಳನ್ನು ತಿಂತಾವೆ. ಅದಕ್ಕೆ ನಾವು ನಮ್ಮ ಹಿರಿಯರು ಏನು ಸಂಪ್ರದಾಯ ಪದ್ಧತಿ ಮಾಡ್ಯಾರ ಎಲ್ಲದರ ಹಿಂದೆ ವಿಜ್ಞಾನ ಇದೆ. ಎಲ್ಲ ನನ್ನ ಗುರು ಹಿರಿಯರಿಗೂ ಹಾಗೂ ಗುರುವಾದಿಯರಿಗೂ ಮುಂದಿರ್ತಕ್ಕಂಥ ಎಲ್ಲ ನನ್ನ ರೈತ ಹಿತಮಿತ್ರರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ. ರೈತ ಸಂಪರ್ಕ ಕೇಂದ್ರ ಏನಪ್ಪ ಅಂದ್ರೆ ರೈತರ ಒಂದು ಇದು ಮಾಹಿತಿ ಕೇಂದ್ರ. ರೈತ ಹುಡುಗರು ಶಾಲೆಗೆ ಹೋಗ್ಬೇಕಾದ್ರೆ ಶಿಕ್ಷಕರಿಂದ ಮಕ್ಕಳು ಕಲಿಯೋಕ್ಕಾಗಲ್ಲ. ಅದೇ ಥರನಾಗಿ
ರೈತರ ಬೆಳವಣಿಗೆಗೆ ನಮ್ಮ ಗುರುಗಳು ಯಾರಪ್ಪ ಅಂದ್ರೆ ಅಧಿಕಾರಿಗಳು ಅಧಿಕಾರಿಗಳು ನಮಗೆ ಮಾರ್ಗದರ್ಶನ ನೀಡಿದರೆ ಮಾತ್ರ ನಾವು ಸಫಲರಾಗಬಲ್ಲ ರೈತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದೇನೆಂದರೆ ನಮ್ಮ ರೈತರು ಬಂದಿರತಕ್ಕಂಥ